ಜೇನು ನೊಣಗಳ ನೋಡಿ ಸಕ್ಕರೆ ಪಾಕ ಹಾಕಿದಾಗ ಎಲ್ಲ ಮೇಲೆ ಬರ್ತವೆ. ಈಗ ಬರ್ತು ಎಲ್ಲ ನಿಧಾನ ಬತ್ತು. ಹ್ಞೂ, ಒಂದು ಕುಡಿತ ಹೂವಿನಲ್ಲೇ ಮಕರಂದ ಐತೆ ಅಲ್ಲ ಈಗ. ಹಾಂ, ಹೂವಿನಲ್ಲಿ ಮಕರಂದ ಈಗ ಇಲ್ಲದೆ ಇರೋದ್ರಿಂದ ಖಾಲಿ ಮಾಡ್ತು. ಇದರಲ್ಲಿ ಇದು ಮಿಸ್ರಿಯಾ ಅಲ್ಲ, ಇದು ಕಚ್ಚುದಲ್ವಾ? ಹ್ಞೂ, ತೊಡಿಂಜಿಗ ಅಂತ ತೊಡಿಂಜಿಗ. ಹಾಂ, ಕರೆಕ್ಟ್. ಹಾಂ, ಇದರಲ್ಲಿ ಈಗ ಇದೆಯಾ? ಇಲ್ಲ, ಜನರಲ್ಲಿ ತುಪ್ಪ ಮಾಡ್ತು. ಹಾಂ ಹಾಂ, ಅದರಲ್ಲಿ ಮರಿ ಮೊಟ್ಟೆ. ಓ ಹೋ ಹೋ, ಎರಡನೇದ್ರಲ್ಲಿ ಮರಿ ಮೊಟ್ಟೆ. ಓಕೆ, ತೆಗೆದಿದ್ದೀವಿ ಸಲ ಸುಮಾರು 8-10 ಲೀಟ್ರ್ ವಾಪಸ್ಸಕ್ಕೆ. ಹೌದಾ? ಎಷ್ಟು ದಿವಸಕ್ಕೆ ಒಂದ್ಸರಿ ತೆಗಿಬೇಕಾಗುತ್ತೆ? 3-4 ತಿಂಗಳು ಒಂದ್ಸಲ. ಓಕೆ, ಸಲ ಒಂದೇ ಸಲ ತೆಗೆದು 2-3 ಸಲ ತೆಗೆಯೋ ಕತ್ತಂಬ್ರೆ. ಹಾಂ ಹಾಂ, ಸ್ಟಾರ್ಟಿಂಗ್ ಜಾಸ್ತಿ ಇದು ಮಾಡಲಿಲ್ಲ. ಹಾಂ ಹಾಂ, ಅಂದರೆ ತೆಗೆಯೋಕೆ ಮಾಹಿತಿ ಜಾಸ್ತಿ ಇಲ್ಲ ನನಗೆ. ಹಾಂ ಹಾಂ ಹಾಂ, ಹಂಗಾಗಿ ಅದಕ್ಕೊಂದು ಮಿಷಿನ್ ಸಿಗುತ್ತಲ್ಲ ತಿರ್ಗಿಸೋದು, ಅದಾಗಿ ಇಟ್ಕೊಂಡ್ಬಿಡುತ್ತೆ. ಓ ನೋಡಿ, ಇದು ಇದು. ಹಾಂ, ಈಗ ಇದು ಮಾತ್ರ ಹಲಿಗೆ ಮಾತ್ರ ಇದು ಎಲ್ಲ ಅವೇ ಮಾಡಿದ್ದಲ್ವಾ? ಹ್ಞೂ, ಇದು ಹಲಿಗೆ ಮಾತ್ರ ನಾವು ಮಾಡಿಕೊಡಿ. ಪೀಸ್ ನಾವು ಹಿಡ್ಕ ಚೂರು, ಅದನ್ನು ಅದರಲ್ಲಿ ತುಪ್ಪ ಮಾಡ್ತು. ಹಾಂ, ಈಗ ಎಲ್ಲ ಖಾಲಿ ಆಗಿಲ್ಲ. ನಂತರ ಅದನ್ನ ಹಿಂಗೆ ಡಬ್ಬದೊಳಗೆ ಇಳಿಸಿ ತಿರ್ಸಿ ತಿರ್ಕೊಳ್ಳಿ. ಹಾಂ, ಇದನ್ನ ಸ್ವಲ್ಪ ಓಪನ್ ಮಾಡ್ಕ. ಹಾಂ, ಈ ಕ್ಯಾಪ್ ಒಂಚೂರು ಚೂರಾಗಿ ಹೆರ್ಸ್ತಾವ್ರೆ ಏರ್ತಕ್ಕೆ ಏರ್ತಕ್ಕೆ. ಹಾಂ, ಮತ್ತೆ ಅದಕ್ಕೆ ಇದು ಮಾಡ್ಕೊಳ್ತಲ್ಲ, ತುಪ್ಪ ಮಾಡಿ ಕ್ಯಾಪ್ ಮಾಡ್ತದೆ. ಹ್ಞೂ, ಈ ಕಡೆ ಜಾಸ್ತಿ ಇದೆ. ಹ್ಞೂ, ಕರೆಕ್ಟ್. ಓಕೆ ಓಕೆ, ಅಲ್ಲಿ ಒಂದು ರಾಣಿ ಇರ್ತದೆ. ಹಾಂ, ರಾಣಿ ಅಲ್ಲಿ ತ ಹುಡ್ಕೋದು ಕಷ್ಟ 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 ಇಲ್ಲ ಸರ್. ನೋಡ್ಕೊಂಡು ಸರ್ ಇಷ್ಟು ಬರ್ತಾ. ಓಕೆ, ಜಾಸ್ತಿ ಇದು ನೋಡ್ಕೋತೀವಿ. ಹಾಂ ಸರ್, ನಾವು ಮಾಡಿದ್ರಿ ಒಂದು ನೊಣಕ್ಕೆ ನಾವು ಎಲ್ಲ ಕತ್ತವಲ್ಲ ಕಚ್ಚಿತು. ಹ್ಞೂ, ಓ ಹೌದಾ? ಕಿತ್ತೋ ಬಸ್ಕೊಡ್ಬೇಕು, ಬಾತದ್ ಕೈಯೆಲ್ಲ. ಓ, ಮುಖಕ್ಕೆಲ್ಲ ಕಚ್ಚಿದ್ರೆ ಮುಖಕ್ಕೆಲ್ಲ ಬಾತು. ಕರೆಕ್ಟ್. ಓ, ಕೈ ಮೈಯಾರ ಸ್ವಲ್ಪ ಬಾತು. ಹಾಂ ಹಾಂ, ಮೂವಾಗ ಯಾರು ತಿಳ್ಕೊಳ್ಳಿ. ಅದೇ ಅದೇ. ಹಾಂ, ಮುಚ್ಚಿಬಿಡ್ತಂದ್ರೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ತುಂಬ ತುಂಬ ಧನ್ಯವಾದಗಳು. ಈ ಕೃಷ್ಣಮೂರ್ತಿ ಹೆಬ್ಬಾರ್ ಅವರಿಗೆ, ಯಾಕಂದರೆ ಇದು ಅವರ ಜೇನು ನೊಣದ ಸಾಕಣೆ ಬಗ್ಗೆ ತಮ್ಗೆ ಹೇಳಿದರು. ಥ್ಯಾಂಕ್ ಯು ವೆರಿ ವೆರಿ ಮಚ್.